ಸಿರಗುಪ್ಪ ನಗರದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಸಿರಗುಪ್ಪ ಉಪ ವಿಭಾಗದ ಪೊಲೀಸ್ ಉಪಾಧೀಕ್ಷಕ ವೆಂಕಟೇಶ್ ಅವರಿಂದ ಶಾಂತಿ ಸಭೆಯನ್ನು ನಡೆಸಲಾಗಿದ್ದು, ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ದೇಶ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವ ಜಾತ್ಯತೀತ ರಾಷ್ಟ್ರವಾಗಿದೆ. ಹಬ್ಬಗಳು ಶಾಂತಿ ಸಾಮರಸ್ಯದಿಂದ ಪ್ರತೀಕವಾಗಿದೆ. ನಂತರ ಹಿಂದೆಲ್ಲ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ಹಿಂದೂ ಮುಸಲ್ಮಾನರು ತೀರ್ಥಯಾತ್ರೆ ಹೋಗುತ್ತಿರುವ ಬಗ್ಗೆ ಎರಡೂ ಧರ್ಮದ ಹೆಸರುಗಳನ್ನು ಇಟ್ಟುಕೊಂಡೇ ಬಗ್ಗೆಯೂ ಕೂಡ ಈಗಾಗಲೇ ಉಲ್ಲೇಖವಿದೆ. ಇಂದಿಗೂ ಸಹ ಕೆಲವೆಡೆ ಕಾಣಬಹುದಾಗಿದೆ. ಗೋಹತ್ಯೆ ನಿಷೇಧ ಕಾನೂನು ಇನ್ನೂ ಜಾರಿಯಲ್ಲಿದ್ದು, ಕಾನೂನಾತ್ಮಕವಾಗಿ ನಡೆದುಕೊಂಡು ಇನ್ನೊಬ್ಬರ ಧಾರ್ಮಿಕತೆಗೂ ಧಕ್ಕೆಯಾಗದಂತೆ ನಡೆದುಕೊಳ್ಳಬೇಕು. ನಿಮ್ಮ ಪ್ರಾರ್ಥನೆ, ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅದು ಹಬ್ಬ ಹಬ್ಬ ಮಾತ್ರ, ಊರ ಬಂದ್ರೆ ಊರ ಹಬ್ಬ ಹೌದಲ್ರಿ, ಊರ ಬಂದ್ರೆ ಊರ ಹಬ್ಬ. ಅದ್ರಾಗ ಆ ಹಬ್ಬದಲ್ಲಿ ಈ ಜನರು ಮಾಡ್ಬೋದು, ಈ ಜನಾಂಗದ ಇರ್ಬೋದು, ಈ ಧರ್ಮದ ನಮ್ಮ ಭಾರತ ಇತಿಹಾಸ ಕೂಡ ಬೇರೆ ಒಂದು ದೇಶ ತಿಳಿಸಿ ಬಂದಾಗ ನಮ್ಮ ಭಾರತ ಒಂದು ವಿಶೇಷವಾದ ದೇಶ. ಯಾಕಂದ್ರೆ ನಮ್ಮ ಭಾರತ ನಿರ್ದಿಷ್ಟವಾಗಿ ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕರಿಸಿದೆ. ಅರ್ಥ ಮಾಡ್ಬೋದು, ನಮ್ಮದೊಂದು ಜಾತ್ಯಾತೀತವಾದಂತಹ ರಾಷ್ಟ್ರ, ಸೆಕ್ಯುಲರ್ ಸ್ಟೇಟ್ ನಮ್ಮದು. ಯಾಕೇಳಿ ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣುತ್ತೆ, ಅದು ನಮ್ಮ ಸಂವಿಧಾನದಲ್ಲೇ ಇದೆ. ಸೊ ವಿಶೇಷವಾಗಿ ಹೇಳಬೇಕಾದ ಇದೇ ವೇಳೆ ಪ್ರೊಬೇಷನರಿ ಡಿವೈಎಸ್ಪಿ ಉಮಾರಾಣಿ, ಪಿಎಸ್ಐ ಆದಂತಹ ಅರುಣ್ ಕುಮಾರ್ ರಾಥೋಡ್ ಮತ್ತು ಸರ್ವ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಗುಪ್ಪ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.